ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ದಿನಾಂಕ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಪಿ ಡಿ ಒ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪತ್ರಿಕೆ ಟು ಅಂದರೆ ಕಮ್ಯುನಿಕೇಷನ್ ಪೇಪರ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಸಂಭಾವ್ಯ ಕಿ ಉತ್ತರಗಳನ್ನು ಚರ್ಚೆ ಮಾಡೋಣ ಸೊ ಇವು ಕೇವಲ ಸಂಭಾವ್ಯ ಆಗಿರ್ತವೆ ಸೊ ಫೈನಲ್ ಇರೋದಿಲ್ಲ ಆಲ್ಮೋಸ್ಟ್ ಆಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರ್ತವೆ ಓಕೆ Let's go to first question. So I will skip the first question. Let's go to second question. Both were the Bharatamatu, both the Tatvikate ekritia Kartruyaru Mudna kuru Chinna Swami. So option three correcta Katele. You are no Yambapada. You are no Mbodu. ಸರ್ವನಾಮ ಇವನು ಅವನು ಅವಳು ಇವಳು ನೆಕ್ಸ್ಟ್ ಅಶ್ರು ಈ ಒಂದು ಪದದ ಅರ್ಥ ಏನು ಅಶ್ರು ಅಂದರೆ ಕಣ್ಣೀರು ಗೆರೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಅಂತ ಇದೆ ಸೊ ಇದ ಇದರ ಒಂದು ಸರಿಯಾದ ರೂಪ ಆಪ್ಷನ್ ಟು ಆಗುತ್ತೆ ನಿನ್ನತೆ ನ್ಯೂಯತೆ ನೆಕ್ಸ್ಟು ಆರನೇ ಕ್ವೆಶನು ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ದ ಆಗುತ್ತಾ ಫಾರ್ ಎಕ್ಸಾಂಪಲ್ ನಡೆದ ಮಾಡಿದ ಕೂಡಿದ ಹ್ಞೂ ಈ ಒಳ್ಳೇ ನೋಡ್ಬೋದು ಕೆಳಗಿನ ಕವಿ ಮತ್ತು ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಸಿಂಪಲ್ ಇದೆ ಅದು ಕುವೆಂಪು ಶ್ರೀರಾಮಾಯಣ ದರ್ಶನ ಅನಕ್ರ ಸಂಧ್ಯಾರಾಗ ವಿಕ್ರ ಗೋಕಾ ಭಾರತ ಸಿಂಧು ರಶ್ಮಿ ದೇವನೂರು ಮಹಾದೇವ್ ಎದೆಗೆ ಬಿದ್ದ ಅಕ್ಷರ ಅಂದರೆ ಇಲ್ಲಿ ಏನಾಗತ್ತ ಟು ಫೋರ್ ಒನ್ ತ್ರೀ ಟೂ ಫೋರ್ ಒನ್ ತ್ರೀ ಟು ಫೋರ್ ಒನ್ ತ್ರೀ ಅಂದರೆ ಯಾವ್ದಾಗುತ್ತೆ ಇಲ್ಲಿ ಟೂ ಫೋರ್ ಒನ್ ತ್ರೀ ಸೊ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಇಲ್ಲಿ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ ಸರ್ಕ್ಯುಲರ್ ಅಂದರೆ ಸುತ್ತೋಲೆ ಆಯ್ತಾ ನೆಕ್ಸ್ಟ್ ನೋಡ್ಬೋದು ಮೋಸಗಾರ ಎಂಬುದು ಇದು ಕೃದನತ್ರೂ ಆಗೋದಿಲ್ಲ ಯಾಕೆಂದರೆ ಕೃದಂತದಲ್ಲಿ ಧಾತು ಬರ್ತಾವ ಓಕೆ ಧಾತುಗಳು ಬರ್ತಾವೆ ಮತ್ತು ತಜ್ಞ ತಂತ್ರಗಳಲ್ಲಿ ನಾಮಪದಗಳು ನಾಮಪದಗಳೇ ಬರ್ತವೆ ಸೊ ಕೃದಂತ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಬಟ್ ಗಾರ ಅಂತ ಇದೆ ಪ್ಲಸ್ ಗಾರ ಮೋಸಗಾರ ಹಾಂ ಇಲ್ಲಿ ಮೋಸಗಾರ ಅಂದರೆ ಏನಾಗುತ್ತೆ ಇಲ್ಲಿ ಅದರಿಂದ ಇಲ್ಲಿ ತಜ್ಜಿತ ಅಂತ ಆಗುತ್ತೆ ಇದು ಬಟ್ ನಾಮ ಆಗುತ್ತೋ ಭಾವನಾಮ ಆಗುತ್ತೋ ಅಂತ ನಮಗೆ ಒಂದು ಕನ್ಫರ್ಮೇಷನ್ ಬೇಕು ಇಲ್ಲಿ ಅಂತ ಭಾವನಾಮಗಳಲ್ಲಿ ತನ ಈಕೆ ಹೀಗೆ ಅಂದರೆ ತನ ಅಂದ್ರೆ ಏನು ಜಾಣತನ ಹಿರಿತನ ಗೌಡಿಕೆ ದಬ್ಬಾಳಿಕೆ ಇವೆಲ್ಲ ಅಂತ ಭಾವನಾಮಗಳು ಇಲ್ಲಿ ನಾಮಗಳಲ್ಲಿ ಗಾರ ಬರುತ್ತೆ ಸಾಲಗಾರ ಹಣಗಾರ ಜಲಗಾರ ಮೋಸಗಾರ ಹೀಗೆ ಈಗ ನೋಡಬೇಕಂದ್ರೆ ಉದಾಹರಣೆಗಾಗಿ ನೀವು ಇಲ್ಲಿ ನೋಡ್ಬೋದು ಈ ತಜ್ಜಿತ ಅಂತ ನಾಮಗಳಿಗೆ ನಾಮ ಪ್ರಕೃತಿಗಳಿಗೆ ತದ್ದೇ ತಜ್ಜಿತ ಪ್ರತಿಗಳು ಬರಬೇಕು ಗಾರ ವಂತ ಈಗ ಅಡಿಗ ಆರ ಕಾರ ಇಕ ಓಕೆ ಸೊ ಇಲ್ಲಿ ಗಾರ ಕಲೆಗಾರ ಕೊಲೆಗಾರ ಮತ್ತು ಗಾರ ಬಿಟ್ಟು ವಂತ ಹನವಂತ ಬುದ್ಧಿವಂತ ರೂಪವಂತ ಈಗ ಕನ್ನಡಿಗ ಲೆಕ್ಕಿಗ ಅಕ್ಕಸಾಲಿಗ ಇವೆಲ್ಲ ತಜ್ಜಿತ ಅಂತ ನಾಮಗಳು ಈಗ ಭಾವನಾಮಗಳಂದರೆ ಏನು ಬರ್ತಾವ ತನ ಈಕೆ ಉಪ್ಪುಮೆ ಹ್ಞೂ ಅಂದರೆ ಈಗ ಫಾರ್ ಎಕ್ಸಾಂಪಲು ತನ ಜಾನತನ ಹ್ಞೂ ಆಮೇಲೆ ಇಕೆ ಇಕೆ ಅಂದರೆ ಗೌಡಿಕೆ ಶ್ರೀವಂತಿಕೆ ಬುದ್ಧಿವಂತಿಕೆ ನೆಕ್ಸ್ಟ್ ಬಿಳುಪು ನುಣುಪು ಇಂಪು ಓಕೆ ಸೊ ಆದ್ದರಿಂದ ಇಲ್ಲಿ ಆನ್ಸರ್ ಏನಾಗುತ್ತ ಸೊ ಕರೆಕ್ಟ್ ಆನ್ಸರ್ ಈಸ್ ತದ್ದತ ಅಂತ ನಾಮ ಆಮೇಲೆ ವಾಪಿ ಈ ಒಂದು ಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ ಇಲ್ಲಿ ವಾಪಿ ಅಂದರೆ ಏನು ಇಲ್ಲಿ ವಾಪಿ ಇದರ ಒಂದು ತದ್ಭವ ರೂಪ ಏನಾಗುತ್ತೆ ಭಾವಿ ಭಾವಿ ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಆತ್ಮಾರ್ಥಕ ಅಂದರೆ ಇಲ್ಲಿ ತಾನು ತಾವು ಇವು ಆತ್ಮಾರ್ಥಕ ನಾನು ನಾವು ಪ್ರಥಮ ಇದು ಉತ್ತಮ ಪುರುಷ ಇವು ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಅಂತ ಆಮೇಲೆ ಪ್ರಥಮ ಪುರುಷ ಅವನು ಅವಳು ಹ್ಞೂ ಇವು ಪ್ರಶ್ನಾರ್ಥಕ ಬರ್ತಾವ ಆಮೇಲೆ ಇವು ಆತ್ಮಾರ್ಥಕ ಇವು ತಾನು ತಾವು ಪ್ರಸೂನ ಪ್ರಸೂನ ಅಂದ್ರೇನು ಹೂವು ಹೂವು ಬರುತ್ತ ಓಕೆ ಹೂ ಈಸ್ ದ ಕರೆಕ್ಟ್ ಆನ್ಸರ್ ಹೂ ಕುಸುಮ ಪುಷ್ಪ ಇವೆಲ್ಲ ಪ್ರಸೂನ ಓಕೆ ಆಮೇಲೆ ಕಾಗುಣಿತ ಸರಿಯಾದ ಕಾಗುಣಿತ ಯಾವುದು ಇಲ್ಲಿ ಸರಿಯಾದ ಕಾಗುಣಿತ ಅಂದರೆ ಆಪ್ಷನ್ ನಂಬರ್ ಟು ಬರುತ್ತ ಉಚ್ಚೈಸ್ರವಸ್ಸು ಉಚ್ಚೈಸ್ರವಸ್ ಅಂದರೆ ಇದನ್ನು ಕುದುರೆಗಳಲ್ಲಿ ಅತ್ಯುತ್ತಮ ಒಂದು ಪರಿಗಣಿಸಲಾಗಿದೆ ಉಚ್ಚೈಸ್ರವಸು ಅಂತ ಆಯ್ತಾ ಸ್ರವಸು ನೆಕ್ಸ್ಟ್ ವಾಕ್ಯ ಈ ಒಂದು ವಾಕ್ಯದಲ್ಲಿ ಗೆರೆ ಹೇರಿದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಇಲ್ಲಿ ಸಿಲೆಬಸ್ ಸಿಲೆಬಸ್ ಏನು ಪಠ್ಯಕ್ರಮ ಪಠ್ಯಕ್ರಮ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಘಟಿಕೋತ್ಸವ ಎಂದರೆ ಘಟಿಕೋತ್ಸವ ಅಂದರೆ ಪದವಿ ಪ್ರಧಾನ ಕಾರ್ಯಕ್ರಮ ಪದವಿ ಪ್ರಧಾನ ಅಂದರೆ ಈಗ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಒಂದು ಅಧ್ಯಯನವನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಒಂದು ಪದವಿ ಪ್ರಧಾನ ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ ಅದಕ್ಕೆ ಘಟಿಕೋತ್ಸವ ಅಂತ ಕರಿತೀವಿ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಸಂಧಿ ಪ್ರತ್ಯುತ್ತರ ಅತ್ಯಂತ ಇವೆಲ್ಲ ಸಂಧಿಗೆ ಉದಾಹರಣೆ ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮೇರಿ ಶಾಸನ ಬಟ್ ಇದು ಯಾವ ರಾಜ್ಯ ಮನೆತೆಗೆ ಸೇರಿದೆ ಕದಂಬ ಮನೆತನ ಅಂದರೆ ಮೇನ್ಲಿ ಇದು ಕದಂಬರ ಅರಸ ಕಾಕುತ್ಸವರ್ಮ ವರ್ಮ ಭರಿಸಿದ ಶಾಸನ ಇದಾಗಿದೆ ಗಾದೆಯನ್ನು ಪೂರ್ಣಗೊಳಿಸಿ ಹರಿಯುವ ನೀರಿಗೆ ದೊನ್ನೆ ನಾಯಕನ ಅಪ್ಪನೆ ಸಿಂಪಲ್ ಅಂಗಿ ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಈ ಒಗಟಿನ ಅರ್ಥ ಸಿಂಪಲ್ ರೀ ಬಾಳೆಹಣ್ಣು ನೆಕ್ಸ್ಟ್ ನೋಡ್ಬೋದು ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಇಲ್ಲಿ ನೋಡಿ ಸಿಂಪಲ್ ಅದ ಇದು ಕನ್ನಡವನ್ನು ಇಳಿದನೆಗೆ ಮೊದಲು ಎಂ ಬರ್ತದ ಕನ್ನಡವನ್ನು ಇಳಿದನೆಗೆ ಅನ್ಯ ಜೀವನವಿಲ್ಲ ಇದು ಸೆಕೆಂಡು ಅನ್ಯ ಜೀವನವಿಲ್ಲ ಓಕೆ ಎಮ್ ಎಲ್ ಬರ್ತದ ಸಾರಿ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಎಮ್ ಎಲ್ ಆಮೇಲೆ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಕನ್ನಡವೇ ಎನ್ನುಸಿರು ಓ ಪೆತ್ತೆನ್ನ ತಾಯಿ ಅಂದರೆ ಎಂ ಎಲ್ ಓ ಎನ್ ಎಂ ಎಲ್ ಓ ಎನ್ ಸೊ ಆಪ್ಷನ್ ನಂಬರ್ ಫೋರ್ ಇಸ್ ರೈಟ್ ನೆಕ್ಸ್ಟು ಕುಕ್ಕು ಕುಕ್ಕು ಕು ಎಂದು ಕೋಳಿ ವಗಳ ಇದು ಯಾವ ಸ್ವರ ಇಲ್ಲಿ ಗೆರೆ ಎಳೆದಿದ್ದಾರೆ ಕುಕ್ಕು ಕುಕ್ಕು ಕು ಹೂ ಅಂತ ಇದೆ ಹೌದಾ ಕುಕ್ಕು ಕುಕ್ಕು ಕು ಇಲ್ಲಿ ಯಾವುದು ಬರುತ್ತಾ ಪ್ಲೂತ ಇದು ರಸ ಅಂದರೆ ಒಂದೇ ಮಾತ್ರೆ ಇದು ಎರಡು ಮಾತ್ರೆ ಇದು ಮೂರು ಮಾತ್ರೆ ಹೌದಾ ಸೊ ಅನು ನಾಶಕಂದರೂ ಆಗೋದಿಲ್ಲ ರಸಸ್ವರ ಆಗೋದಿಲ್ಲ ಇಲ್ಲಿ ಆದರೆ ದೀರ್ಘ ಅಥವಾ ಪ್ಲುತ ಸ್ವರ ಅಥವಾ ಸೊ ಅದಕ್ಕೆ ಇದು ಇಲ್ಲಿ ಪ್ಲೂತ ಸ್ವರ ಅಂದರೆ ಮೂರು ಮಾತ್ರೆಗೆ ಯಾವುದು ಏನು ಇಲ್ಲಿ ಒಂದು ಏನು ರೆಫರೆನ್ಸ್ ಸಿಗೋದಿಲ್ಲ ಆದ ಕಾರಣ ಇದು ದೀರ್ಘ ಸ್ವರ ಚೆನ್ನವೀರ ಕಣವಿಯವರ ಸಾನೆಟ್ ಕವಿ ಎಂದು ಅವರು ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ಗೆರೆ ಎಳೆದ ಪದಕ್ಕೆ ಕನ್ನಡ ಪದ ಗುರುತಿಸಿ ಸಾನೆಟ್ ಅಂದರೆ ಸಾನೆಟ್ ಸಾನೆಟ್ ಅಂದರೆ ಏನು ಹದಿನಾಲ್ಕು ಸಾಲಿನ ಕವಿತೆ ಕನ್ನಡದಲ್ಲಿ ಅದಕ್ಕೆ ಸುನೀತ ಅಂತನೂ ಕರಿತೀವಿ ಸುನೀತ ಅಥವಾ ಚತುರ್ದಶ ಪದಿ ನೆಕ್ಸ್ಟ್ ಅರ್ಣ ಅರ್ಣ ಅಂದರೆ ನೀರು ನೀರು ಆಮೇಲೆ ಯಾಮಿನಿ ಯಾಮಿನಿ ಈ ಒಂದು ಪದದ ಅರ್ಥ ಏನು ಯಾಮಿನಿ ಅಂದರೆ ಇಲ್ಲಿ ಏನಾಗುತ್ತಾ ಒಂದು ಸೂರ್ಯ ಒಂದು ಬೆಳಕಿನ ಅಭಾವ ಅಭಾವ ಅಂದರೆ ಕತ್ತಲು ಅಥವಾ ರಾತ್ರಿ ಆದ್ಯವಚನಕಾರ ದೇವರ ದಾಶಮ್ಮಯ್ಯ ಅಥವಾ ಜೇಡರ ದಾಶಮ್ಮಯ್ಯ ರುಜು ರುಜು ಅಂದರೆ ಏನು ರುಜು ಅಂದರೆ ಇದರ ಅರ್ಥ ಏನಾಗುತ್ತೆ ನೇರವಾದ ಅಂತ ಆಗತ್ತ ಬಟ್ ಇದರ ವಿರುದ್ಧ ಪದ ಏನಾಗತ್ತಾ ವಕ್ರ ಆಗತ್ತ ವಕ್ರ ಆಮೇಲೆ ಆಚಾರ್ ಆಚಾರ ವಿಚಾರ ಇವೇನಾದವು ಜೋಡು ನುಡಿ ಇವುಗಳಲ್ಲಿ ಭಾಮಹಾವಿರಚಿತ ಶಾಸ್ತ್ರ ಸಂ ಗ್ರಂಥವನ್ನು ಗುರುತಿಸಿ ಸೊ ಇದನ್ನು ಸ್ಕಿಪ್ ಮಾಡ್ತೀನಿ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಈ ಒಂದು ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಕೃತಿ ಕಬ್ಬಿಗರ ಕಾವ್ಯ ಇದು ಯಾರ್ದು ಅಂಡಯ್ಯನಂತೂ ಅಂಡಯ್ಯ ಅಂಡಯ್ಯನ ಕಬ್ಬಿಗರ ಕಾವ್ಯ ಅಥವಾ ಕಾವ ನೆಕ್ಸ್ಟ್ ಇದಿರಿಗೆ ಒಂದು ಇದರಿಗೆ ಪ್ಲಸ್ ಒಂದು ಇದು ಯಾವ ರೀತಿಯ ಸಮಾಸ ಇದಿರಿಗೆ ಗೆ ಅಂತ ಬರುತ್ತೆ ಓಕೆ ಸೊ ಇದು ಆಲ್ಮೋಸ್ಟ್ ಆಲ್ ಚತುರ್ಥಿ ವಿಭಕ್ತಿಗೆ ಸಂಬಂಧಪಡ್ತದೆ ಚತುರ್ಥಿ ಅಂದರೆ ಇದು ಚತುರ್ಥಿ ತತ್ಪುರುಷ ಸಮಾಸಕ್ಕೆ ಒಂದು ಸಂಬಂಧಪಟ್ಟಿದ್ದು ಅಂತ ನಾವಿಲ್ಲಿ ಹೇಳ್ಬೋದು ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಪಲ್ಲವ ಪಲ್ಲವ ಅಂದರೆ ಚಿಗುರು ತಳೀರು ಅಂಕುರ ಮೊಳಕೆ ಚಿಗುರು ಕರೆಕ್ಟ್ ಇದು ಪಲ್ಲವ ಆಮೇಲೆ ಮಿಲಿಂದ ಮಿಲಿಂದ ಇದರ ಅರ್ಥ ಏನಾಗುತ್ತಾ ಜೇನು ಹುಳ ಇದನ್ನು ಕೆಲವೊಮ್ಮೆ ಬುದ್ಧಿ ಅಥವಾ ಬುದ್ಧಿವಂತಿಕೆಯೂ ಅಂತಾರೆ ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಜೇನು ನೊಣ ಅಥವಾ ನೊಣ ಇದು ಕರೆಕ್ಟ್ ಆಮೇಲೆ ಶರಷಟ್ಪದಿಯ ಲಯ ಶರಷಟ್ಪದಿಯ ಲಯ ಏನಾಗುತ್ತೆ ಇದು ನಾಲ್ಕು ಮಾತ್ರೆ ಹೇಗೆ ನೋಡ್ತೀರ ಶರಷಟ್ಪದಿಯ ಲಯ ಈ ಈ ರೀತಿ ಬರ್ತದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಷಟ್ಪದಿ ಆರು ಏನು ಬರ್ತವು ಆರು ಮಾತ್ರ ಅಂದರೆ ಒಂದು ಆರು ಸಾಲಿನ ಒಂದು ಇದು ಪದ್ಯ ಅಥವಾ ಇದು ಷಟ್ಪದಿ ಅಂತ ಕರಿತೀವಿ ಸೊ ಇಲ್ಲೇ ಏನು ಬರ್ತದೆ ನಾಲ್ಕು 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 ಅಂತ ಬರ್ತದ ಸೊ ಇಲ್ಲಿ ನಾಲ್ಕು ಮಾತ್ರ ಆಯಿತು ಆಮೇಲೆ ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತವೆ ನೋಡಿ ಆನ್ಸರು ನೀವು ಇಲ್ಲಿ ನೋಡ್ಬೋದು ವಿಷ್ಣು 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 ಅಂದರೆ ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಓಕೆ ಬ್ರಹ್ಮ ಎಲ್ಲಿದೆ ಇಲ್ಲೊಂದು ಬ್ರಹ್ಮ ಇದೆ ಇಲ್ಲೊಂದು ಇದೆ ಸೊ ಅಂದರೆ ಆರು ಮತ್ತು ಹತ್ತು ಇದು ಕರೆಕ್ಟ್ ಆಗುತ್ತ ಸೊ ಆದ್ದರಿಂದ ಇಲ್ಲಿ ಆರು ಮತ್ತು ಹತ್ತನೇ ಸ್ಥಾನಗಳಲ್ಲಿ ಇದು ಬ್ರಹ್ಮಗಣ ಬರುತ್ತ ನೆಕ್ಸ್ಟ್ ಸತತ ನಸರರ ಮತ್ತು ಒಂದು ಗುರು ಗಣ ವಿನ್ಯಾಸದ ಛಂದೋ ಬಂದ ಇದು ಕರೆಕ್ಟ್ ಏನಾಗತ್ತ ಮಹಾ ವೃತ್ತ ಮಹಾ ವೃತ್ತ ಓಕೆ ಸೊ ಇದಿಷ್ಟು ಒಂದು ಈ ಸಾಮಾನ್ಯ ಕನ್ನಡದ ಮೇಲಿನ ಪ್ರಶ್ನೆಗಳ ಒಂದು ಏನಪ್ಪ ಅರ್ಥ ಆಗಿತ್ತು ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಿ ಆನ್ಸರ್ಸ್ ಆಗಿದ್ದು ಸೊ ಓನ್ಲಿ ಟೂ ಕ್ವಶನ್ಸ್ ಮಾತ್ರ ಓಕೆ ಟೂ ಆರ್ ತ್ರೀ ಈ ಒಂದು ಟೂ ಕ್ವಶನ್ಸ್ಗಳನ್ನು ಮಾತ್ರ ಸ್ಕಿಪ್ ಮಾಡಿದೀವಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕರೆಕ್ಟ್ ಆಗಿದ್ದಾವೆ ಮುಂದಿನ ಒಂದು ಸೆಷನಲ್ಲಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಜ್ ಬಗ್ಗೆನ ಒಂದು ಕೆ ಆನ್ಸರ್ಗಳನ್ನು ನೋಡೋಣ ಮತ್ತು ಪೇಪರ್ ಒನ್ ಈಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ನಮ್ಮ ಒಂದು ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಧನ್ಯವಾದಗಳು